ಬರ್ತಾ ಇದೆ. ಬೆಂಗಳೂರಿನಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಕೋರಿ ಪ್ರಮುಖ ಆರೋಪಿ ಕೆಟಿ ನವೀನ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೆಷನ್ಸ್ ಕೋರ್ಟ್ನ ನ್ಯಾಯಮೂರ್ತಿ ರಾಮಲಿಂಗೇಗೌಡರಿಂದ ಅರ್ಜಿಯ ವಿಚಾರಣೆ ಕೂಡ ನಡೆದಿದೆ. ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶಕ್ಕೆ ಸರ್ಕಾರಿ ಅಭಿಯೋಜಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೂನ್ 21ಕ್ಕೆ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಕೆಟಿ ನವೀನ್ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೆಷನ್ಸ್ ಕೋರ್ಟ್ನ ನ್ಯಾಯಮೂರ್ತಿ ರಾಮಲಿಂಗೇಗೌಡರಿಂದ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಿತು. ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶಕ್ಕೆ ಸರ್ಕಾರಿ ಅಭಿಯೋಜಕರು ಕೂಡ ಮನವಿಯನ್ನು ಮಾಡಿಕೊಂಡು ಹಾಗಾಗಿ ಜೂನ್ 21ಕ್ಕೆ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಗೌರಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಕೆಟಿ ನವೀನ್ ಏನು ಸೆಡ್ಡಿ ವಶದಲ್ಲಿದ್ದಾನೆ. ಇದೀಗ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಸೆಷನ್ಸ್ ಕೋರ್ಟ್ನ ನ್ಯಾಯಮೂರ್ತಿ ರಾಮಲಿಂಗೇಗೌಡರಿಂದ ಅರ್ಜಿಯ ವಿಚಾರಣೆ ನಡೆಯಿತು. ಆನಂತರದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಸರ್ಕಾರಿ ಅಭಿಯೋಜಕರು ಕೂಡ ಕಾಲಾವಕಾಶವನ್ನು ಕೇಳಿದ್ರು. ಹಾಗಾಗಿ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಜಾಮೀನಿಗಾಗಿ ಆರೋಪಿ ಕೆಟಿ ನವೀನ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಭೀಮಾತೀರದ ಹಂತಕ ಗಂಗಾಧರ ಚಿಡಚಿಣ ಹತ್ಯೆಯ ಸ್ಫೋಟಕ ಸತ್ಯ ಬಹಿರಂಗವಾಗಿದೆ. ಸಿಐಡಿ ಅಧಿಕಾರಿಗಳ ಎದುರು ಪೇದೆಗಳಾದ ಚಂದ್ರಶೇಖರ್ ಜಾಧವ್, ಗೆದ್ದಪ್ಪ ನಾಯ್ಕೋಡಿ, ಸಿದ್ದಾರೂಢ ರೂಗಿ ಭಯಾನಕ ಮಾಹಿತಿ ಬಾಯ್ಬಿಟ್ಟಿದ್ದಾರೆ. ಧರ್ಮರಾಜ್ ಎನ್ಕೌಂಟರ್ಗೂ ಮುನ್ನ ಗಂಗಾಧರ್ನನ್ನ ತನ್ನ ಡಸ್ಟರ್ ಕಾರಿನಲ್ಲಿ ಪಿಎಸ್ಐ ಹಳ್ಳೂರು ಕಳುಹಿಸಿಕೊಟ್ಟಿದ್ರಂತೆ. ಅಲ್ಲದೆ ಚಡಚುಣ ಕೊಂಕಣಗಾಂವ ರಸ್ತೆಯ ಅಂಬಾಭವಾನಿ ದೇಗುಲದ ಬಳಿ ಶಸ್ತ್ರಾಸ್ತ್ರಗಳ ಜೊತೆ ಕಾಯುತ್ತಿದ್ದ ಹಂತಕರಾದ ಸಿದ್ದಗೊಂಡ ತಿಕ್ಕುಂಡಿ ಹನುಮಂತ ಪೂಜಾರಿ ಕೈಗೆ ಗಂಗಾಧರ್ನನ್ನ ಪೇದೆಗಳು ಒಪ್ಪಿಸಿದ್ದಾರೆ. ಇನ್ನು ಹಂತಕರನ್ನ ನೋಡುತ್ತಿದ್ದಂತೆ ಚೀರಾಡಿದ್ದ ಗಂಗಾಧರ ಚಡಚುಣ, ನನಗೆ ಮೋಸ ಮಾಡಿದ್ದೀರಿ ಅಂತ ಹೇಳಿದನಂತೆ. ಈ ವೇಳೆ ಭಯದಿಂದ ಸಿಪಿಐ ಅಸೋಡೆಗೆ ಕರೆ ಮಾಡಿದ್ದ ಪೇದೆಗಳು ಹಂತಕರಿಗೆ ಗಂಗಾಧರನ್ನ ಒಪ್ಪಿಸಬೇಕಾ ಹೇಗೆ ಎಂದು ಕೇಳಿದರಂತೆ. ಈ ವೇಳೆ ಸಿಪಿಐ ಅಸೋಡೆ ಹೇಳಿದ ನಂತರವೇ ಗಂಗಾಧರನನ್ನ ಹಂತಕರಿಗೆ ಒಪ್ಪಿಸಿದ್ದೇವೆ ಎಂದು ಸಿಐಡಿ ಅಧಿಕಾರಿಗಳ ಎದುರು ಪೇದೆಗಳು ತಪ್ಪೊಪ್ಪಿಗೆ ನೀಡಿದ್ದಾರೆ. ಇನ್ನು ಸ್ಕಾರ್ಪಿಯೋ ವಾಹನದಲ್ಲಿ ಗಂಗಾಧರನನ್ನ ಎಳೆದೊಯ್ದಿದ್ದ ಹಂತಕರು ತೊಗರಿ ಹೊಲದಲ್ಲಿ ಗಂಗಾಧರ್ಗೆ ಚಿತ್ರಹಿಂಸೆ ನೀಡಿ ನಂತರ ಕೈ ಕಾಲು ರುಂಡ ಬೇರ್ಪಡಿಸಿ ಹತ್ಯೆ ಮಾಡಿದ್ದಾರೆ. ಅಲ್ಲದೆ ರುಂಡವನ್ನ ಬೋರ್ವೆಲ್ ಒಳಗೆ ಹಾಗೂ ಭೀಮಾತೀರದ ಹಿಂಗಣಿ ಬ್ಯಾರೇಜ್ಗೆ ದೇಹವನ್ನು ಎಸೆದಿದ್ದಾರೆ.